ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಮೋಘ ವಿಶೇಷ ಸಂಚಿಕೆ. ನಾನು ಸ್ಮಿತಾ. ವೀಕ್ಷಕರೇ, ಇವತ್ತಿನ ಡೈಲಿ ಲೈಫ್ ಅಲ್ಲಿ ನಾವು ಆರೋಗ್ಯಕರವಾದಂತಹ ಪದಾರ್ಥಗಳನ್ನ ನಾವು ಮರೀತಾ ಇದ್ದೀವಿ. ಬಹಳ ಫಾಸ್ಟ್ ಫುಡ್ಗೆ ನಾವು ಮಹತ್ವ ಕೊಡ್ತಾ ಇದ್ದೀವಿ, ಯಾಕಂದ್ರೆ ಡೈಲಿ ಲೈಫ್ ಇರೋದೇ ಅಷ್ಟೊಂದು ಬ್ಯುಸಿಯಲ್ಲಿ ಇದ್ದೀವಿ. ಕೇವಲ ನೀವು 5 ನಿಮಿಷದಲ್ಲೇ ಮಾತ್ರ ಹೆಲ್ದಿ ಫುಡ್ ಅನ್ನ ನೀವು ಸೇವನೆ ಮಾಡಬಹುದು. ಅದು ನಮಗೆ ಆರೋಗ್ಯಕ್ಕೆ ಬೇಕಾಗಿದೆ. ಅದು ಮಾತೃ ಮಿಲೆಟ್ ಹೆಲ್ತ್ ಮಿಕ್ಸ್ ಅನ್ನೋದು ಇವತ್ತಿನ ಕಾರ್ಯಕ್ರಮದಲ್ಲಿ. ಅದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಇವತ್ತಿನ ಸಂಚಿಕೆಯಲ್ಲಿ. ಅದು ನಮ್ಗೆ ಯಾವ ತರ ಪ್ರಯೋಜನ ಆಗುತ್ತೆ, ಯಾರೆಲ್ಲ ಅದನ್ನ ಸೇವಿಸಬೇಕು, ಅದು ಹೇಗೆ ರೆಡಿ ಆಯಿತು, ಎಷ್ಟು ವರ್ಷದಿಂದ ಇದು ನಮಗೆ ಸಿಗ್ತಾ ಇದೆ, ಎಲ್ಲ ಕಡೆಗೂ ಕೂಡ ಲಭ್ಯ ಇದೆ, ಎಲ್ಲೆಲ್ಲಿ ಸಿಗುತ್ತೆ ಅನ್ನೋದು ಈ ಕುರಿತಂತೆ ಪ್ರತಿಯೊಂದು ಮಾಹಿತಿಯನ್ನು ಕೊಡಲಿಕ್ಕೆ ಮಾತೃ ಮಿಲೆಟ್ ಹೆಲ್ತ್ ಮಿಕ್ಸ್ MD ವನಜಾಕ್ಷಿ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಇದರ ಮಹತ್ವ ಏನು, ಯಾವ ಥರ ಪ್ರಯೋಜನ ಆಗುತ್ತೆ, ಪ್ರತಿಯೊಂದು ವಿವರವನ್ನು ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ವನಜಾಕ್ಷಿ ಮ್ಯಾಮ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಮೊದಲನೇದಾಗಿ ಬಹಳ ಖುಷಿ ಆಗುತ್ತೆ, ಈ ಒಂದು ಪ್ರಾಡಕ್ಟನ್ನ ನೀವು ಬಹಳ ಜನರಿಗೆ ಅನುಕೂಲವಾಗುವಂತಹ ರೀತಿಯಾಗಿ ನೀವು ಇದನ್ನ ತಯಾರಿಸ್ತಾ ಇದ್ದೀರಿ. ಮೊದಲು ಇದರ ಪರಿಚಯ ಏನು, ಯಾವಾಗಿಂದ ಶುರು ಆಗಿದೆ? ಮೇಡಮ್, ಇದು 6 ವರ್ಷದ ಹಿಂದೆ ಶುರುವಾಯ್ತು. ಮಾತೃ ಅಂದ್ರೆ ತಾಯಿ ತರ, ಫ್ಯಾಮಿಲಿಗೆ ತಾಯಿ ಹೇಗೆ ತನ್ನ ಮಕ್ಕಳ ಜವಾಬ್ದಾರಿ, ಆರೋಗ್ಯದ ಜವಾಬ್ದಾರಿ ಹೊಂದಿರ್ತಾರೆ, ಹಾಗೆ ಇದು ಮಾತೃ ಸಹ. ಇದೊಂದು ಮಿಲೆಟ್ ಹೆಲ್ತ್ ಮಿಕ್ಸ್, ಮಿಲೆಟ್ಸ್, ಸಿರಿಧಾನ್ಯ, ಮತ್ತೆ ಮೊಳಕೆ ಕಾಳು, ಹರ್ಬಲ್ಸ್, ಕೆಲವೊಂದು ಡ್ರೈ ಫ್ರೂಟ್ಸ್, ಕೆಲವೊಂದು ಆರೋಗ್ಯಕರವಾದ ಹರ್ಬಲ್ಸ್ ಗಳನ್ನ ಒಳಗೂಡಿರುವಂತಹ ಒಂದು ಮಿಲೆಟ್ ಹೆಲ್ತ್ ಮಿಕ್ಸ್. ಇದರ ಪ್ರಯೋಜನಗಳು ಏನೆಲ್ಲ ಇದೆ? ಮ್ಯಾಮ್, ಇದು ನಮ್ಮ ಮನುಷ್ಯನ ದೇಹಕ್ಕೆ ಬೇಕಾಗಿರುವಂತಹ ಪ್ರೋಟೀನ್ಸ್, ಮತ್ತೆ ರೋಗ ನಿರೋಧಕ ಶಕ್ತಿ, ಸೊ ಈ ತರದನ್ನೆಲ್ಲ ನಮ್ಗೆ ಬೇಕಾಗಿರುವಂತ ಎಲ್ಲ ಆರೋಗ್ಯಕರವಾದಂತಹ ಪ್ರೋಟೀನ್ಸ್ ನ ಕೊಡುವಂತಹ ಒಂದು ಒಳ್ಳೆ ಆಹಾರ. ಓಕೆ, ಇದರ ಪರಿಚಯ ನೀವು ಈಗಷ್ಟೇ ಹೇಳಿದ್ರಿ, ಅದರಲ್ಲಿ ಅಂದ್ರೆ ಇಂಗ್ರೀಡಿಯಂಟ್ಸ್ ಏನೆಲ್ಲ ಇರುತ್ತೆ? ಇದರಲ್ಲಿ ಸಿರಿಧಾನ್ಯಗಳು, ನಿಮಗೆ ಗೊತ್ತಿರಾಗೆ ಸಿರಿಧಾನ್ಯಗಳು ಅಂದ್ರೆ ಕಿರುಧಾನ್ಯಗಳು. ಕಿರುಧಾನ್ಯಗಳು ಅಂದ್ರೆ ಸಜ್ಜೆ, ನವಣೆ, ಆರ್ಕ, ಉದಲು, ಸಾಮೆ, ಇವನ್ನ ನಾವು ಸಿರಿಧಾನ್ಯಗಳು ಅಂತ ಕರಿತೀವಿ. ಇದ್ರ ಜೊತೆಗೆ ನಾವು ಬೇಳೆಕಾಳುಗಳನ್ನ ಹಾಕ್ತೀವಿ, ಇದ್ರ ಜೊತೆಗೆ ಮೊಳಕೆ ಕಾಳುಗಳನ್ನ ಹಾಕ್ತೀವಿ, ಇದ್ರ ಜೊತೆ ಡ್ರೈ ಫ್ರೂಟ್ಸ್ ಹಾಕ್ತೀವಿ, ಜೊತೆ ಹರ್ಬಲ್ಸ್ ಅಂದ್ರೆ ಔಷಧೀಯ ಗುಣಗಳುಳ್ಳಂತಹ ಜಾಕಾಯಿ, ನೆಲ್ಲಿ ಚೆಟ್ಟು, ಒಣಶುಂಠಿ, ಬಜಿ, ಸೋಂಪು, ಯಾಲಕ್ಕಿ, ಈ ತರದ ಕೆಲವು ಅನೇಕ ಔಷಧೀಯ ಗುಣಗಳುಳ್ಳ ಒಂದು ಪದಾರ್ಥಗಳನ್ನ ಇದರಲ್ಲಿ ಸೇರಿಸಿ ಈ ಪ್ರಾಡಕ್ಟ್ನ ರೆಡಿ. ಅಂದ್ರೆ ಇಷ್ಟೆಲ್ಲ ಪದಾರ್ಥಗಳು, ಹೆಲ್ದಿ ಫುಡ್ಸ್ ಎಲ್ಲ ಪದಾರ್ಥಗಳೆಲ್ಲ ಹಾಕಿದ್ದೀರಿ, ಇದು ಬಹಳ ಪ್ರಯೋಜನಕಾರಿ. ಮತ್ತೊಂದು ಕಡೆಗೆ ಹೇಳ್ಬೇಕಂದ್ರೆ ಯಾರೆಲ್ಲ ಇದನ್ನ ಸೇವಿಸಬಹುದು? 1 ವರ್ಷದ ಮೇಲ್ಪಟ್ಟು ಎಲ್ಲಾ ಏಜ್ನವರು ಸಹ ಸೇವಿಸಬಹುದು. ಅಂದ್ರೆ ಇದು ಯಾವ ತರ, ಅಂದ್ರೆ ಬೆಳಗಿನ ಜಾವ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ, ಸಂಜೆ ನಾವೇನು ಟೀ ಕುಡಿಯೋ ಟೈಮಲ್ಲಿ, ಹಾಲು ಕುಡಿಯೋ ಟೈಮಲ್ಲಿ ಇದನ್ನ ಖಾಲಿ ಹೊಟ್ಟೆಗೆ ಸೇವಿಸೋದ್ರಿಂದ ತುಂಬಾ ಒಳ್ಳೇದು. ಸೊ ಆಗ್ಲಿಲ್ಲ ಅಂದ್ರೆ ದಿನನಿತ್ಯದ ಆಹಾರದ ಯಾವುದೇ ಆಹಾರದ ರೂಪದಲ್ಲಿ, ಅಂದ್ರೆ ರೊಟ್ಟಿ, ಇಡ್ಲಿ, ದೋಸೆ, ಮುದ್ದೆ, ಇದರಲ್ಲೂ ಸಹ ನಾವು ಈ ಪೌಡರ್ ಅನ್ನ ಹಾಕೊಂಡು ನಾವು ಯೂಸ್ ಮಾಡಬಹುದು. ಅಂದ್ರೆ ಊಟದಲ್ಲೂ ಬಳಕೆ ಮಾಡಬಹುದು, ಜೊತೆಗೆ ಹಾಗೇನು ಕುಡಿಬಹುದು, ಅವಕಾಶ ಇದೆ. ಇದರಲ್ಲಿ ನಮ್ಮ ದಿನನಿತ್ಯದ ಆಹಾರದಲ್ಲಿ ಎಲ್ಲದರಲ್ಲೂ ಮಿಕ್ಸ್ ಮಾಡಿ ಈ ಪೌಡರ್ನ ನಾವು ಬಳಸಬಹುದು. ಓಕೆ, ಬೆಳಗಿನ ಜಾವ ನಾವು ಕುಡಿಬೇಕು ಅಂತ ಹೇಳಿದ್ರಲ್ಲ, ಅದರಿಂದ ಆಗುವ ಪ್ರಯೋಜನಗಳು ಏನು, ಮತ್ತೆ ಅದು ಹೇಗೆ ರೆಡಿ ಮಾಡ್ಕೋಬೇಕು? ಪೌಡರ್ ಎಲ್ಲ ಸಿಗುತ್ತಲ್ಲ? ಹಾ, ಪೌಡರ್ ಇರುತ್ತೆ. ಆ ಪೌಡರ್ ನ ನೀವು ಒಂದು 150 ಅಂದ್ರೆ 1 ಗ್ಲಾಸ್ ನೀರಿಗೆ 1.5 ಸ್ಪೂನ್ ಅಷ್ಟು ಪೌಡರ್ ಹಾಕಿ, ತಣ್ಣಗಿರೋ ಹಾಲು ಅಥವಾ ನೀರು ಯಾವ್ದಾದ್ರು ನಿಮ್ಮ ಆಪ್ಷನ್ ಅದು, ಅದಕ್ಕೆ ಆ ಪೌಡರ್ ಹಾಕಿ ಕಲಸ್ಬಿಟ್ಟು ಕುದಿಸ್ಬಿಟ್ಟು, ಕುದಿದ ಆದ್ಮೇಲೆ ನಿಮ್ಗೆ ಬೆಲ್ಲ ಅಥವಾ ಉಪ್ಪು ಅಥವಾ ಹಾಗೆ ಕುಡಿಯೋರಿದ್ರೆ ಹಾಗೆ ಅದನ್ನ ನೀವು ಸೇವಿಸಬಹುದು. ಓಕೆ, ಫೈನ್. ಈಗ BP ಶುಗರ್ ಇರೋರ್ಗೆ ಈ ತರ ಮಿಲೆಟ್ಗಳು ಸಹಕಾರಿ ಆಗುತ್ತೆ ಅವರ ಆರೋಗ್ಯಕ್ಕೆ ಅಂತ ಹೇಳ್ತಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಹಾ, ನಿಜ, ಖಂಡಿತ. ಈಗ ಮಿಲೆಟ್ಸ್ ಅಲ್ಲಿ ತುಂಬಾ ಕಾರ್ಬೋಹೈಡ್ರೇಟ್ಸ್ ಕಮ್ಮಿ ಇರೋದ್ರಿಂದ, ಸೊ ಇದು ನಿಧಾನಕವಾಗಿ ಅಂದ್ರೆ ಏನು ಡೈಜೆಷನ್ ಆಗೋದ್ರಿಂದ ಇದರಲ್ಲಿ ಬೇಗ ಶುಗರ್ ಲೆವೆಲ್ ಆಗಲ್ಲ. ಮತ್ತೆ ಇದು ಇರೋದೇ ಈಗ ಡಾಕ್ಟರ್ಸ್ ಸಹ ಒಪ್ಪಿದ್ದಾರೆ, ಗೌರ್ಮೆಂಟ್ ಒಪ್ಪಿದೆ, ಸೆಂಟ್ರಲ್ ಗೌರ್ಮೆಂಟ್ ಅನೌನ್ಸ್ ಮಾಡ್ತಾ ಇದೆ, ಇಡೀ ಪ್ರಪಂಚದಲ್ಲೇ ಬೇಡಿಕೆ ಆಗ್ತಾ ಇದೆ ಮಿಲೆಟ್ಸ್. ಮಿಲೆಟ್ಸ್ ಅಲ್ಲಿ ಇರೋಂತಹ ಒಂದು ಏನು ಗುಣಗಳಿದೆ, ಅವು ನಮ್ಮ ಬಾಡಿನಲ್ಲಿ ಇರೋಂತ ಶುಗರ್ ಲೆವೆಲ್ ನ ಕಮ್ಮಿ ಮಾಡುತ್ತೆ, ಜೊತೆಗೆ ಇದು ಪ್ರೋಟೀನ್ಸ್ ಕೊಡುತ್ತೆ, ಮತ್ತೆ ಐರನ್, ಕ್ಯಾಲ್ಸಿಯಂ, ರೋಗ ನಿರೋಧಕ ಶಕ್ತಿನ ವೃದ್ಧಿ ಮಾಡುತ್ತೆ. ಸೊ ಸದಾ ನಾವು ಆರೋಗ್ಯವಾಗಿ ಚೈತನ್ಯವಾಗಿ ಇರೋದಕ್ಕೆ ತುಂಬಾ ಸಹಕಾರಿಯಾದಂತ, ಹಿಂದಿನ ಕಾಲದಿಂದ ಬಳಸ್ಕೊಂಡು ಬಂದಿದ್ರು, ಮಧ್ಯ ಬಿಟ್ಟಿದ್ರು, ಈಗ ಮತ್ತೆ ಅದನ್ನೇ ನಾವು ಹಿಂದಕ್ಕೆ ಹೋಗಿ ಅದನ್ನ ಬಳಕೆಯನ್ನ ಶುರು ಮಾಡಕ್ಕೆ ನಾವು ಎಲ್ಲ ಒಂದು ಸಣ್ಣ ಪ್ರಯತ್ನ ಪಡ್ತಾ ಇದೀವಿ ಜನರು ಆರೋಗ್ಯವಾಗಿರ್ಲಿ ಅಂತ. ಮ್ಯಾಮ್, ಈಗ ಒಂದಷ್ಟು ಮಿಲೆಟ್ ಗಳನ್ನ ನಾವು ಕೇಳಿರ್ತೀವಿ, ಬೇರೆ ಬೇರೆ ತರ ಎಲ್ಲ ಮಿಲೆಟ್ಸ್ ಗಳೆಲ್ಲ ಸಿಗುತ್ತೆ, ಅದರಲ್ಲಿ ಈ ಮಾತೃ ಮಿಲೆಟ್ ಹೆಲ್ತ್ ಮಿಕ್ಸ್ ಇದೆಲ್ಲ, ಇದರ ವಿಶೇಷತೆ ಪ್ರಮುಖವಾಗಿ ನಾವು ನೋಡೋದಾದ್ರೆ? ಖಂಡಿತ ಮ್ಯಾಮ್, ವಿಶೇಷತೆ ಇದೆ. ಈಗ ಮಿಲೆಟ್ಸ್ ಅಂದ್ರೆ ಸಿರಿಧಾನ್ಯಗಳು ಅಥವಾ ಏನೋ ಬೇರೆ ಒಂದು ಕೆಲವೊಂದ ಕಾಳುಗಳು ಧಾನ್ಯಗಳು ಹಾಕಿ ಮಾಡೋದ್ರಿಂದ ಅದಕ್ಕಿಂತ ಹೆಚ್ಚಿನದಾಗಿ ನಮ್ದು ಏನ್ ವಿಶೇಷತೆ ಅಂದ್ರೆ ಮೊಳಕೆ ಕಾಳಿದೆ, ಮತ್ತೆ ಹರ್ಬಲ್ಸ್, ಈಗ ಜಾಕಾಯಿ, ನೆಲ್ಲಿ ಚೆಟ್ಟು, ಒಣಶುಂಠಿ, ಬಜಿ, ಸೋಂಪು, ಯಾಲಕ್ಕಿ,
ಅನೇಕ ರೀತಿಯ ಹರ್ಬಲ್ಸ್ ಇರೋದ್ರಿಂದ ನಮ್ಗೆ ಎಲ್ಲಾ ಕಾಲಮಾನಕ್ಕೂ, ಈಗ ಬೇಸಿಗೆ ಇದೆ, ಬೇಸಿಗೆನಲ್ಲಿ ನಮ್ಗೆ ತಂಪಾಗಿಡೋದಕ್ಕೆ ನಮ್ ದೇಹನ, ಮಳೆಗಾಲದಲ್ಲಿ ನಮ್ಗೆ ಸ್ವಲ್ಪ ಬಿಸಿಯಾಗಿಡೋದಕ್ಕೆ, ಆತರದ ಎಲ್ಲಾ ಇಂಗ್ರೀಡಿಯೆಂಟ್ಸ್ ನಮ್ಗೆ ದೇಹಕ್ಕೆ ಬೇಕಾಗಿ ಸಪೋರ್ಟ್ ಮಾಡಿರೋಂತ ಆಯಾಯ ಕಾಲಮಾನ ತಕ್ಕಂತೆ ನಮ್ಮ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ನಮ್ಮ ಪ್ರಾಡಕ್ಟ್ ಅಲ್ಲಿ ಇದು ಎಲ್ಲಾ ಕಾಲದಲ್ಲೂ ಎಲ್ಲರೂ ಬಳಸುವಂತಹ ಒಂದು. ಅಂದ್ರೆ ಈ ಬೇಸಿಗೆ ಬರಲಿ, ಮಳೆಗಾಲ ಬರಲಿ, ಚಳಿಗಾಲ ಬರಲಿ, ನಾವು ಯಾವಾಗಾದ್ರೂ ಸೇವಿಸಬಹುದು. ಪ್ರಮುಖವಾಗಿ ನೋಡೋದಾದ್ರೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಒಳ್ಳೇದು ಅಂತ ಹೇಳಿದ್ರಿ, ಅದರಿಂದ ಲಾಭ ಆಗೋದೇನು? ಖಂಡಿತ, ಈಗ ನಾವು ಯಾವುದೇ ಒಂದು ಆರೋಗ್ಯಕರವಾದ ಒಂದು ಪ್ರೋಟೀನ್ ಪೌಡರ್ನ ಖಾಲಿ ಹೊಟ್ಟೆ ಕುಡಿಯೋದ್ರಿಂದ ನಮ್ಗೆ ಅಲ್ಲಿ ನಮ್ಮ ದೇಹ ಅದನ್ನ ಬೇಗ ಸ್ವೀಕರಿಸುತ್ತೆ. ನಮಗ್ ಬೇಕಾಗಿರೋಂತಹ ಪ್ರೋಟೀನ್ಸ್ಗಳು ಅದರಿಂದ ಆಗುವಂತ ಅನುಕೂಲಗಳು ನಮಗ್ ಬೇಗ ನಮ್ಮ ಬಾಡಿಗೆ ಸಿಗುತ್ತೆ. ಇದನ್ನ ಮೈನ್ ಆಗಿ ನೀವು ಎಲ್ಲಿ ಪ್ರಾಕ್ಟಿಕಲ್ ಆಗಿ ಚೆಕ್ ಮಾಡಿದಿರ ಈ ಪ್ರಾಡಕ್ಟ್ ಅನ್ನ? ನಾನು GKVK ಸೈನ್ಸ್ ಕಾಲೇಜ್ ಅಲ್ಲಿ ಇದನ್ನ ನಾವು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಇದ್ರ ಜೊತೆಗೆ ನಾವು ಲ್ಯಾಬ್ ಸರ್ಟಿಫೈಡ್ ಮಾಡಿಸ್ತೀವಿ, ಗವರ್ನಮೆಂಟ್ ಲ್ಯಾಬ್ ಸರ್ಟಿಫೈಡ್ ಆಗುತ್ತೆ 3 months ಒಂದ್ಸಲ. ಸೊ ಅಲ್ದೇನೆ ನಾವು ಬೇರೆ ಬೇರೆ ಟೆಸ್ಟ್ ಗಳನ್ನೆಲ್ಲ ಮಾಡಿಸ್ತಾ ಇರ್ತೀವಿ. ಪ್ರೋಟೀನ್ ಟೆಸ್ಟ್ ಆಗಿರ್ಬೋದು, ಒಮೆಗಾ 3 ಇದೆ, ವಿಟಮಿನ್ ಡಿ ಇ ಎನ್ರಿಚ್ ಇದೆ, ಇದನ್ನೆಲ್ಲ ನಾವು ಸರ್ಟಿಫೈಡ್ ಮಾಡಿ. ಓಕೆ, ಈಗ ಇದು ಈ ಮಿಲೆಟ್ ಯಾರು ಬೇಕಾದರೂ ಸೇವಿಸಬಹುದು ಅಂತ ಹೇಳಿದ್ರಿ, ಬಟ್ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಒಬ್ಬೊಬ್ಬರಿಗೆ ಒಂದೊಂದು ಥರ ಕಾಯಿಲೆಗಳಿರುತ್ತೆ, ಇಲ್ಲಂತಂದ್ರೆ ಆರೋಗ್ಯ ದೃಷ್ಟಿಯಿಂದ ಅವ್ರಿಗೇನೋ ಒಂದಿಷ್ಟು ಸಮಸ್ಯೆಗಳಿರುತ್ತೆ, ಅಂಥವರೆಲ್ಲಾನು ಸೇವಿಸಬಹುದಾ ಇದು? ಖಂಡಿತ ಖಂಡಿತ, ಎಲ್ಲರೂ ಸೇವಿಸಬಹುದು. ಆರೋಗ್ಯವಾಗಿರೋರು ಸೇವಿಸಬೇಕು, ಆರೋಗ್ಯ ಇಲ್ಲದೆ ಇರೋರು ಸೇವಿಸಬೇಕು, ಮುಂದೆ ಆದಷ್ಟು ಎನರ್ಜೆಟಿಕ್ ಆಗಿರುತ್ತೆ ಅಂತ. ಇದೊಂದು ಆರೋಗ್ಯಕರವಾದ ಫುಡ್, ಯಾರು ಸೇವಿಸಬಾರದು ಯಾರು ಸೇವಿಸಬೇಕು ಅಂತ ಇಲ್ಲ, ಎಲ್ಲರೂ ಸೇವಿಸಬಹುದು. ನಾವು ಆರೋಗ್ಯವಾಗಿರ್ಬೇಕು, ಚೈತನ್ಯವಾಗಿರ್ಬೇಕು, ಸದಾ ನಾವು ಒಂದು ಏನು ಮುಂದೆ ಬರುವಂತಹ ಯಾವುದೇ ಈಗೆಲ್ಲ ವೈರಸ್ ಅವು ಇವು ಬಂದ್ವಲ್ಲ, ಆ ವೈರಸ್ಗಳನ್ನ ತಡ್ಕೊಳ್ಳೋದಕ್ಕೆ ನಮ್ಮ ದೇಹನ ಸದೃಢವಾಗಿ ಮಾಡಬೇಕು ಅಂದ್ರೆ ನಾವು ಈ ಮಿಲೆಟ್ ಮೆಥಿಕ್ಸ್ ಮಾತ್ರ ಮಿಲೆಟ್ಸ್ನ ಬಳಸ್ಬೇಕು. ಇದು ಈಗ ಎಲ್ಲೆಲ್ಲಿ ದೊರೆಯುತ್ತೆ ಅಂದ್ರೆ ಇಲ್ಲಿ ಈಗ ನಾವು ಇಡೀ ನಮ್ಮ ಕರ್ನಾಟಕದಲ್ಲಿ ಮೆಡಿಕಲ್ ಸ್ಟೋರ್ಸ್, ಮಾರ್ಟ್, ಸೂಪರ್ ಮಾರ್ಟ್ ಎಲ್ಲ ದೊರೆಯುತ್ತೆ. ಮತ್ತೆ ನಮ್ಗೆ ಬೇರೆ ಬೇರೆ ರಾಜ್ಯಗಳಲ್ಲೂ ಇದು ಹೋಗ್ತಾ ಇದೆ. ಸೊ ಹೊರದೇಶದಲ್ಲಿ ಸಹ ಬೇಡಿಕೆ ಇದೆ. ಅಲ್ಲಿ ಹೇಗಿದೆ ರಿಸಲ್ಟ್ ಎಲ್ಲ? ಈಗ ಹೊರದೇಶಲ್ಲೆಲ್ಲ ಸೇಲ್ ಆಗ್ತಾ ಇದೆ ಅಂತ ಹೇಳಿದ್ರಿ, ಅಲ್ಲಿ ಬೇಡಿಕೆ ಹೇಗಿದೆ? ಕೆಲವರು ಕಸ್ಟಮರ್ಸ್ ಅಲ್ಲಿಗೆ ತಗೊಂಡು ಹೋಗ್ತಾರೆ, ಅಲ್ಲಿಂದ ನಮ್ಗೆ ಬೇಡಿಕೆನ ಅವರೇ ಇನ್ಕ್ರೀಸ್ ಮಾಡ್ತಾರೆ. ಮತ್ತೆ ಅದು ತುಂಬಾ ಡಿಮ್ಯಾಂಡ್ ಇದೆ, ಇದರಿಂದ ತುಂಬಾ ಆರೋಗ್ಯಕರವಾಗಿದೆ, ನಮ್ಗೆ ಹಾಗೆ ಆಯ್ತು ಹೀಗೆ ಅನುಕೂಲ ಆಯ್ತು ಅಂತ ಕಸ್ಟಮರ್ಸ್ ಹೇಳ್ತಾ ಇದಾರೆ. ಸೊ ಇದನ್ನ ಬಳಸಿ ಬಳಸಿದ್ಮೇಲೆ ಅವ್ರೇ ಕಸ್ಟಮರ್ಸ್ ಹೇಳ್ಬೇಕು ಈಗ ಏನ್ ಅನುಕೂಲ ಆಗುತ್ತೆ. ಟೋಟಲ್ ಎಷ್ಟು ತರ ಇದಾವೆ ಇನ್ಗ್ರೀಡಿಯಂಟ್ಸ್? ಮ್ಯಾಮ್ ಇದ್ರಲ್ಲಿ 55 ಇಂಗ್ರೀಡಿಯಂಟ್ಸ್. 55, ಓಕೆ. ಈ ಇಷ್ಟೆಲ್ಲ ಇಂಗ್ರೀಡಿಯಂಟ್ಸ್ ವಿಶೇಷತೆನೇ ಈ ಮಾತೃ ಮಿಲೆಟ್ ಹೆಲ್ತ್ ಮಿಕ್ಸ್. ಸೊ ಈಗ ಎಲ್ಲ ಕಡೆಗೂ ದೊರೆಯುತ್ತೆ, ಎಲ್ಲ ಕಡೆ ಲಭ್ಯ ಆಗಿರುತ್ತೆ, ಯಾರು ಬೇಕಾದರೂ ಕೊಂಡ್ಕೋಬಹುದು. ಇದಕ್ಕೇನಾದರೂ ಹೋಮ್ ಡೆಲಿವರಿ ಏನಾದರೂ ನಿಮ್ಮ ಕಡೆಯಿಂದ ಮಾಡಿದ್ದೀರಾ? ಹೋಮ್ ಡೆಲಿವರಿ ಇರುತ್ತೆ, ವೆಬ್ಸೈಟ್ ಇದೆ, ವೆಬ್ಸೈಟ್ ಅಲ್ಲಿ ಸಹ ನೀವು ಅದನ್ನ ಬೈ ಮಾಡಬಹುದು. ನಿಮಗೆ ಅಡ್ರೆಸ್ ಕೊಟ್ಟರೆ ನಾವು ಕೊರಿಯರ್ ಮಾಡ್ತೀವಿ, ಪೋಸ್ಟ್ ಮಾಡ್ತೀವಿ, ಇಲ್ಲ ಹೋಮ್ ಡೆಲಿವರಿ ಕೊಡ್ತೀವಿ. ಈಗ ಹಿಂದೆ ಮತ್ತು ಮುಂದೆ ಮುಂದಿನ ದಿನದಲ್ಲಿ ಇದರ ವಿಶೇಷತೆ ಏನು, ಯಾವ ತರ ಸಹಕಾರಿಯಾಗುತ್ತೆ, ಯಾವ ತರ ಬೇಡಿಕೆ ಇದೆ, ಡಿಮ್ಯಾಂಡ್? ಮ್ಯಾಮ್ ಈಗ ಮಿಲೆಟ್ಸ್ ಅನ್ನ ಡಿಮ್ಯಾಂಡ್ ಯಾವಾಗ್ಲೂ ಇತ್ತು, ಸದ್ಯ ಸ್ವಲ್ಪ ಹೊರ ಕಡೆ ಏನು ಜಂಕ್ ಫುಡ್ಸ್ ಅದು ಇದು ಎಲ್ಲ ಬಂದು ಸ್ವಲ್ಪ ಜನ ಫಾಸ್ಟ್ ಆಗಿ ಎಲ್ಲಿ ಸಿಗುತ್ತೋ ಅಲ್ಲಿ ಏನನ್ನು ಬಾಯಿ ರುಚಿಗೆ ತಿನ್ನೋದನ್ನ ಕಲ್ತಿ ಸ್ವಲ್ಪ ಹಿಂದಿನ ಆಹಾರನ ಮರ್ತಿದ್ರು. ಬಟ್ ಹಿಂದೆ ಅವಾಗೆಲ್ಲ ಅಷ್ಟು ಕಷ್ಟಕರವಾದ ಕೆಲಸ ಮಾಡ್ತಿದ್ರು, ಅವಾಗ ಹಾಸ್ಪಿಟಲ್ಸ್ ಆಪರೇಷನ್ಸ್ ಅಷ್ಟೊಂದಾಗಿರ್ಲಿಲ್ಲ, ಆದ್ರೂ ಅವರು ಅಷ್ಟೊಂದು ವರ್ಷ ಬಾಳ್ಕೆ ಇದ್ರು ಮನುಷ್ಯರು, ಅಷ್ಟು ಆರೋಗ್ಯವಾಗಿದ್ರು ಅಂದ್ರೆ ಅವರು ತಿನ್ನುವಂತ ಆಹಾರ ಮತ್ತೆ ಅವರು ಮಾಡೋ ಅಂತ ಕೆಲಸಗಳು. ಆಹಾರ ಚೆನ್ನಾಗಿತ್ತಂದ್ರೆ ನಮ್ ದೇಹ ಸದೃಢವಾಗಿರುತ್ತೆ, ಮಾಡೋ ಕೆಲಸನ ಮಾಡ್ಬೋದು. ಹಾಗೆ ಅವರು ತುಂಬಾ ಹೆಚ್ಚಿನದಾಗಿ ಸಿರಿಧಾನ್ಯಗಳನ್ನ ಬಳಕೆ ಮಾಡ್ತಿದ್ರು, ಕಾಳುಗಳನ್ನ ಬಳಕೆ ಮಾಡ್ತಿದ್ರು. ಈಗ ಮಧ್ಯೆ ನಮ್ಗೀಗ ಏನು ಕರೋನಾ ಬಂದಾಗಿಂದ ಇನ್ನು ಹೆಚ್ಚಿನ ಒಂದು ತಿಳುವಳಿಕೆ ಬಂದಿದೆ, ನಮ್ಗೆ ಇರೋದೇ ಮೊದಲು ಆರೋಗ್ಯ, ಆರೋಗ್ಯ ಇದ್ರೆ ನಮ್ಗೆ ಆಯಸ್ಸು, ಆನಂದ, ಐಶ್ವರ್ಯ ಎಲ್ಲ ಅಂತ. ಸೊ ಈಗ ಬಳಕೆಯನ್ನ ಶುರು ಮಾಡಿದ್ದಾರೆ, ಇನ್ನು ಮುಂದೆ ಬೇಡಿಕೆ ಇನ್ನು 100 times ಹೆಚ್ಚಾಗುತ್ತೆ. ಸೊ ಬೇಡಿಕೆ ಹೊರಗಡೆ ಎಲ್ಲ ತುಂಬಾ ಬೇಡಿಕೆ ಇದೆ. ಸೊ ಸಿರಿಧಾನ್ಯಗಳು ಬಳಸೋದ್ರಿಂದ ನಮ್ ದೇಹ ಆರೋಗ್ಯವಾಗಿರುತ್ತೆ, ಮತ್ತೆ ನಮ್ಗೆ ಈಗಿರೋ ಮಕ್ಕಳು ಮುಂದೆ ಯಾವುದೇ ರೋಗ ರುಜಿನಗಳು ಇಲ್ಲದೆ ಆರೋಗ್ಯವಾಗಿರಕ್ಕೆ ಸಹಕಾರಿಯಾಗುತ್ತೆ. ನೆಕ್ಸ್ಟ್ ಅವ್ರ ಮಕ್ಕಳುಗಳು ಬರೋ ಅಂತ ಪೀಳಿಗೆಗೂ ಸಹ ಇದು ಹಂಗೆ ಏನು ಜನರೇಷನ್ ಒಂದು ಹೆಲ್ತಿ ಜನರೇಷನ್ ಕಾಪಾಡೋದಕ್ಕೆ ಹೆಲ್ತ್ ಮಿಕ್ಸ್ ತುಂಬಾ ಮುಖ್ಯ. ಇದು ಎಷ್ಟು ವರ್ಷ ಆಯ್ತು ಮ್ಯಾಮ್ ಈಗ ಈ ಕಂಪ್ನಿ ಓಪನ್ ಆಗಿ? 6 years ಆಯ್ತು. ಓಕೆ, ಅಂದ್ರೆ ಈ ಒಂದೇ ಪ್ರಾಡಕ್ಟ್ ಈಗ ಸೇಲ್ ಆಗ್ತಾ ಇದೆಯಾ, ಮತ್ತೆ ಇನ್ನೊಂದ್ರೆ ಏನಾದರೂ ಹೊಸದಾಗಿ ತರುವಂತ ಪ್ರಯತ್ನ ಏನಾದರೂ? ಬೇಬಿ ಫುಡ್ ಇದೆ, ಮಾತ್ರ ಬೇಬಿ ಫುಡ್ ಇದೆ, ಮಾತ್ರ ಪ್ರೋಟೀನ್ ಪೌಡರ್ ಇದೆ, ಮಾತ್ರ ಡಯಾಬಿಟಿಕ್ ಅಂತಾನೆ ಸ್ಪೆಷಲ್ ಆಗಿದೆ, ಮಾತ್ರ ವುಮೆನ್ ಪ್ಲಸ್ ಇದೆ, ಇನ್ನು 6 products ಇದೆ.
ಈಗ ನಾವಿಲ್ಲಿ ಯಾರಾದರೂ ಸುತ್ತಮುತ್ತ ನಮಗೆ ಬೇಕು ಅಂತಂದರೆ ಕೊರಿಯರ್ ಎಲ್ಲ ಮಾಡಿ ಕಳಿಸ್ತೀರಾ, ಇಫ್ ಇನ್ ಕೇಸ್ ಹೊರದೇಶದವರು ಕೂಡ ನಿಮಗೆ ಕಾಂಟ್ಯಾಕ್ಟ್ ಆಗಿದ್ದಾರೆ ಅಲ್ಲಿನೂ ಕಳಿಸ್ತೀರಾ, ಅಲ್ಲಿ ಎಲ್ಲ ಹೇಗೆ ವ್ಯವಸ್ಥೆ ನಿಮಗೆ ಕಳಿಸೋದಲ್ಲ? ಮ್ಯಾಮ್ ಇಲ್ಲಿ ನಮಗೆ ಗೌರ್ಮೆಂಟ್ ಅವರೇ ಅದಕ್ಕೆ ವ್ಯವಸ್ಥೆ ಮಾಡ್ತಾರೆ. ಓಕೆ, ಗೌರ್ಮೆಂಟ್ ಮೇಳಗಳಲ್ಲಿ ಯಾವುದೇ ಆದಂತಹ ಒಂದು ಕಾರ್ಯಕ್ರಮಗಳಲ್ಲಿ ಸ್ಟಾಲ್ ಕೊಡ್ತಾರೆ, ಅಲ್ಲಿ ಬೇರೆ ಕಡೆಯಿಂದನೂ ಬರ್ತಾರೆ, ಡಿಸ್ಟ್ರಿಬ್ಯೂಟರ್ ಆಗಿರ್ಬೋದು, ಡೀಲರ್ಸ್ ಆಗಿರ್ಬೋದು, ಅಲ್ಲಿ ನಮ್ಮ ಪ್ರಾಡಕ್ಟ್ನ ಬೈ ಮಾಡ್ತಾರೆ. ಸೊ ಈ ಥರದ್ದೆಲ್ಲ ಗೌರ್ಮೆಂಟಿಂದನೂ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಈಗ ಒಂದು ವರ್ಷ ಮೇಲ್ಪಟ್ಟವರು ಇದನ್ನ ಸೇವಿಸಬಹುದು ಅಂತ ಹೇಳಿದ್ರಿ, ಮಕ್ಕಳಿಗೆ ಆಗುವಂತಹ ಬದಲಾವಣೆಗಳೇನು ಅಂದ್ರೆ ಯಾವ ತರ ಚೇಂಜಸ್ ಆಗುತ್ತೆ ಮಕ್ಕಳಲ್ಲಿ? ಖಂಡಿತ, ಮಕ್ಕಳಿಗೆ ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ, ದೇಹದ ಬೆಳವಣಿಗೆ ಒಂದು ನೀಟಾಗಿ ದೇಹದ ಬೆಳವಣಿಗೆ ಆಗುತ್ತೆ, ಮತ್ತೆ ಅವರಲ್ಲಿ ರೋಗದ ಇರತಕ್ಕ ಶಕ್ತಿ ಹೆಚ್ಚುತ್ತೆ. ಯಾವುದೇ ಸಣ್ಣ ಪುಟ್ಟ ಕಾಯಿಲೆಗಳು ಬಂದ್ರು ಹೆದರುದೇನೆ, ಸೊ ಈಗೇನು ದಿಢೀರಂತ ಹಾಸ್ಪಿಟಲ್ಗೆ ಹೋಗ್ಬೇಕು ಹಾಗೇನಿಲ್ಲ, ಸಹಿಸ್ಕೊಳ್ಳೋ ಶಕ್ತಿ ದೇಹ ಸದೃಢವಾಗಿರುತ್ತೆ. ಅಂದ್ರೆ ಒಂದು ವರ್ಷ ಮೇಲ್ಪಟ್ಟವರಿಗೆ ಇದು ಅನುಕೂಲ ಆಗುತ್ತೆ, ಹಾಗೆ ದೊಡ್ಡವರು ಕೂಡ ಸೇವಿಸಬಹುದು. ಅದು ಈಗ ಹೊಸದಾಗಿ ಮಾಡಿರೋದ ಅಥವಾ ನಿಮ್ಮ ಪ್ರಾಡಕ್ಟ್ ಇದೆಯಾ? ಇದೆ, ಇನ್ನು ಒಂದು ನಾಲ್ಕು ಪ್ರಾಡಕ್ಟ್ಸ್ ಈಗ ಬರ್ತಾ ಇದೆ. ಓಕೆ, ಅದರ ಬಗ್ಗೆ ಒಂದಷ್ಟು ವಿವರ ಹೇಳೋದಾದ್ರೆ, ಅಂದ್ರೆ ಒಂದು ವರ್ಷ ಒಳಗಡೆ ಇರೋ ಮಕ್ಕಳಿಗೆ ಅವ್ರಿಗೆ ಬೇಬಿ ಫುಡ್ ಇದೆ ಮ್ಯಾಮ್. ಒಂದು ವರ್ಷದ ಮಕ್ಕಳಿಗೆ ಸರಿ ಅಂತ ಹೇಳ್ತೀವಿ, ಸರಲಾಕ್ ಅಂತ ಹೇಳ್ತೀವಿ, ಸರಿ ಅಂತ ಹೇಳ್ತೀವಿ, ಅದೇ ತರ ಮಾತ್ರ ಸರಿ ಮಾತ್ರ ಸರಲಾಕ್ ಅಂತ ಇದೆ. ಅದು ಏನು ಒಂದು ವರ್ಷದ ಒಳಗಡೆ ಇರೋಂತ ಮಕ್ಕಳಿಗೆ ಆ ಪ್ರಾಡಕ್ಟ್ ಇದೆ. ಮತ್ತೆ ಡಯಾಬಿಟಿಸ್ ಸ್ಪೆಷಲ್ ಆಗಿ ಡಯಾಬಿಟಿಸ್ ಗೆ ಅಂತಾನೆ ಇದೆ ಪ್ರಾಡಕ್ಟ್, ವುಮೆನ್ಸ್ ಗೆ ಅಂತಾನೆ ಇದೆ. ಓಕೆ, ಆಲ್ಮೋಸ್ಟ್ ಈಗ ಎಲ್ಲ ವಯಸ್ಕರರು ಇದು ಸೇವನೆ ಮಾಡಲೇಬೇಕಾದದ್ದು, ಯಾಕಂದರೆ ಆದಷ್ಟು ಅಷ್ಟೊಂದು ಅದರಲ್ಲಿ ಪ್ರೋಟೀನ್ ಅಂಶಗಳು ಕೂಡ ಇದ್ದಾವೆ. ಸೊ ಮತ್ತಷ್ಟು ಈಗ ನಮ್ಮ ವೀಕ್ಷಕರಿಗೆ ಈ ಪ್ರಾಡಕ್ಟ್ ಬಗ್ಗೆ ನೀವು ತಿಳಿಸೋದಾದರೆ. ಮ್ಯಾಮ್, ಈ ಮಾತ್ರ ಮಿಲೆಟ್ ಹೆಲ್ತ್ ಮಿಕ್ಸ್ನ ಬಳಸಿ ಎಲ್ಲರೂ ಸದಾ ಆರೋಗ್ಯವಾಗಿರಿ, ಸದಾ ಖುಷಿಯಾಗಿರಿ, ಯಾಕಂದರೆ ಆರೋಗ್ಯವಂತ ವ್ಯಕ್ತಿ ಕುಟುಂಬದ ಶಕ್ತಿ, ಆರೋಗ್ಯವಂತ ಕುಟುಂಬ ದೇಶದ ಸಂಪತ್ತು. ಇದು ಕರೆಕ್ಟಾಗಿ ಹೇಳಿದ್ರಿ ಮ್ಯಾಮ್. ಇನ್ನೂ ಒಂದು, ಈಗ ಯಾರಾದರೂ ಇದು ಒಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡಬೇಕಾಗಿತ್ತು ಅಂತಂದರೆ ಅದಕ್ಕೆಲ್ಲ ಎಮ್ ಆರ್ ಪಿ ರೇಟ್ಗಳನ್ನು ನೋಡ್ತಾರೆ, ಅಥವಾ ಎಮ್ ಆರ್ ಪಿ ರೇಟಲ್ಲೇ ದೊರೆಯುತ್ತಾ ಅಥವಾ ನಿಮ್ದೇನಾದರೂ ಆಫರ್ಗಳೇನಾದರೂ ಇರುತ್ತಾ ಏನು? ಖಂಡಿತ ಖಂಡಿತ ಇರುತ್ತೆ. ಅಲ್ಲಿ ಏನು ಅಲ್ಲಿ ಸೇಲ್ಸ್ ಪರ್ಸನ್ ಆಗಿರ್ಬೋದು, ಡಿಸ್ಟ್ರಿಬ್ಯೂಟರ್ಸ್ ಆಗಿರ್ಬೋದು, ಡೀಲರ್ಸ್ ಆಗಿರ್ಬೋದು, ಅವ್ರ ಕಡೆ ನಾವು ಇದು ಮಾಹಿತಿ ಕೊಟ್ಟಿರ್ತೀವಿ. ಈ ರೇಟ್ ಹೆಚ್ಚು ಕಮ್ಮಿ ಅಂತ ಹೇಳೋದ್ರಿಂದ, ನಮ್ದು ಸ್ಪೆಷಲ್ ಆಗಿರೋದ್ರಿಂದ ನಮ್ದು ರೇಟ್ ಬಂದು 1 kg 399 ಇದೆ, 1 kg ಬಂದು 210 ಇದೆ. ಸೊ ಹೀಗೆ ಇದೆ, ಬಟ್ ನಮ್ಮ ಪ್ರಾಡಕ್ಟ್ ಅಷ್ಟೇ ಸ್ಪೆಷಲ್ ಆಗಿದೆ, ಅಷ್ಟೇ ಇಂಗ್ರೀಡಿಯೆಂಟ್ಸ್ನ ಒಂದು ಅಮೂಲ್ಯವಾದ ಇಂಗ್ರೀಡಿಯೆಂಟ್ಸ್ನ ಅದಕ್ಕೆ ಸೇರಿಸಿ. ಈಗ ಎಲ್ಲ ಕಡೆಗೂ ಇದು ದೊರೆಯುತ್ತೆ ಅಂಗಡಿಗಳಲ್ಲೆಲ್ಲ, ಹೇಗೆ ಪರ್ಚೇಸ್ ಅನ್ನ ಮಾಡಬೇಕು ಈಗ ಯಾರಾದರೂ ಒಬ್ರು ಈ ಪ್ರಾಡಕ್ಟ್ ಅನ್ನ ಸೇಲ್ ಮಾಡಬೇಕು ಅಂತ ಅಂದಾಗ? ಮ್ಯಾಮ್, ಅದಕ್ಕೆ ಅಂತ ನಾವು ಕಾಂಟ್ಯಾಕ್ಟ್ಸ್ನ ಕೊಟ್ಟಿರ್ತೀವಿ. ಓಕೆ, ಈ ಪ್ರಾಡಕ್ಟ್ ಯಾರಾದರೂ ಸೇಲ್ಸ್ ಮಾಡೋರು ಇದ್ದಾರೆ, ಡಿಸ್ಟ್ರಿಬ್ಯೂಟರ್ಸ್, ಡೀಲರ್ಸ್, ಅದಕ್ಕೆ ಏನು ಕಾಂಟ್ಯಾಕ್ಟ್ಸ್ ಈಗ ಕೊಟ್ಟಿದ್ದೀವಿ ಆ ಕಾಂಟ್ಯಾಕ್ಟ್ಸ್ ನಂಬರ್ಗೆ ಕಾಲ್ ಮಾಡಿದ್ರೆ ಅವ್ರು ಮಾಹಿತಿ ಕೊಡ್ತಾರೆ. ಇದು ಹೆಡ್ ಆಫೀಸ್ ಎಲ್ಲಿದೆ ಮ್ಯಾಮ್ ಇದು, ಅಂದ್ರೆ ಈ ಕಂಪನಿ ಎಲ್ಲಿ ರೆಡಿ ಆಗುತ್ತೆ ಎಲ್ಲ ಪ್ರಾಡಕ್ಟ್ಸ್ ಎಲ್ಲ? ಇಲ್ಲಿ ಪ್ರಾಡಕ್ಟ್ ರೆಡಿ ಆಗಿ ತುಮಕೂರಲ್ಲೇ. ಓಕೆ, ಸೊ ಇದು ಹೆಡ್ ಆಫೀಸ್ ಬಂದು ಬೆಂಗಳೂರು ಮಲ್ಲೇಶ್ವರಂ ಅಲ್ಲಿ ಇದೆ, ಮತ್ತೆ ತುಮಕೂರು ವಸಂತ ನರಸಾಪುರದಲ್ಲಿ ಹೆಡ್ ಆಫೀಸ್. ಓಕೆ, ಅಂದ್ರೆ ಬ್ರಾಂಚಸ್ ಏನಾದರೂ ಇದಾವ? ಹಾಂ ಮ್ಯಾಮ್. ಎಸ್, ವೀಕ್ಷಕರೇ ನೋಡಿದ್ರಲ್ಲ, ನಿಮ್ಮ ಆಯ್ಕೆ ಯಾವಾಗಲೂ ಇರಲಿ, ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಬೇಕು ಅಂತಂದರೆ ಮಾತೃ ಮಿಲೆಟ್ ಹೆಲ್ತ್ ಮಿಕ್ಸನ್ನು ನೀವು ಆಯ್ಕೆ ಮಾಡಲೇಬೇಕಾಗುತ್ತೆ. ಇದರ ವಿಶೇಷತೆಯನ್ನು, ಯಾವ ಥರ ಪ್ರಯೋಜನಗಳಿದ್ದಾವೆ, ವಯಸ್ಕರರು ಆಗಲಿ ಎಲ್ಲರೂ ಇದನ್ನು ಸೇವನೆ ಮಾಡಲೇಬೇಕು ಅಂತ ಹೇಳಿದರು, ಯಾಕಂದರೆ ಒಂದು ವರ್ಷದ ಮೇಲ್ಪಟ್ಟವರಿಗೆ ಇದು ಬಹಳ ಅನುಕೂಲಕರ, ಹಾಗೆ ದೇಹದ ಬೆಳವಣಿಗೆ ಕೂಡ ಹಾಗೆ ಆಗುತ್ತೆ. ವಯಸ್ಕರಾಗಲಿ ಅಥವಾ ನಿಮ್ಮಲ್ಲಿ ಯಾವುದೇ ಒಂದು ಸ್ವಲ್ಪ ಬಿ ಪಿ ಶುಗರ್ ಏನಾದರೂ ಇತ್ತು ಅಂತಂದರೆ ಅವ್ರಿಗೆ ಆದಷ್ಟು ಇನ್ನಷ್ಟು ಹೆಲ್ದಿ ಆಗಿರೋದಕ್ಕೆ ಸಹಾಯ ಮಾಡುತ್ತೆ. ಮಂಡಿ ನೋವು ಏನೆಲ್ಲ? ಹಾಂ, ಮಂಡಿ ನೋವು, ಸುಸ್ತು, ಮತ್ತೆ ಹೆಣ್ಮಕ್ಳಿಗೆ ಕೆಲವೊಂದು ಅವ್ರದೇ ಆದಂತಹ ಹೆಣ್ಮಕ್ಳ ಸಮಸ್ಯೆಗಳಿರುತ್ತೆ. ಓಕೆ, ಬೊಜ್ಜು ಬೆಳೆಯೋದಾಗಿರ್ಬೋದು. ಓಕೆ, ಎಲ್ಲ ಕಂಟ್ರೋಲ್ ಅಲ್ಲಿ ಬರುತ್ತೆ ಅಂತ ಆಗಿರ್ಬೋದು. ಹಾಗ ಆಗುವಂತ ಕೆಲವು ಮಾನಸಿಕ ಅಥವಾ ದೈಹಿಕ ಕುಂಠಿತಗಳಿರುತ್ತೆ, ಅದಕ್ಕೆಲ್ಲ ತುಂಬಾ ಸಹಕಾರಿಯಾಗುತ್ತೆ. ಮತ್ತೆ ಪ್ರೆಗ್ನೆಂಟ್ ವುಮೆನ್, ಮತ್ತೆ ಏನು ಹೆರಿಗೆ ಆದ ನಂತರ ಹೆಣ್ಮಕ್ಳು ವೀಕ್ ಆಗಿರ್ತಾರೆ, ಅವರಿಗೆ ತುಂಬಾ ಸಹಕಾರಿ. ಪ್ರೆಗ್ನೆನ್ಸಿಯಲ್ಲೂ ಇದು ಕುಡಿಬಹುದಾ? ಖಂಡಿತ, ಡಾಕ್ಟರ್ಸ್ ಕೊಡ್ತಾ ಇದ್ದಾರೆ. ಓಕೆ, ಬಿಫೋರ್ ಪ್ರೆಗ್ನೆನ್ಸಿನ, ಆಫ್ಟರ್ ಪ್ರೆಗ್ನೆನ್ಸಿನ, ಆಫ್ಟರ್ ಎರಡು ಟೈಮಲ್ಲೂ ನಾವು ಅದನ್ನ ಸೇವನೆ ಮಾಡಬಹುದು. ಡಾಕ್ಟರ್ಗಳು ಕೊಡ್ತಾ ಇದ್ದಾರೆ. ಓಕೆ, ಸೊ ಬಳಸಿದ್ದಾರೆ, ಮತ್ತೆ ಮಕ್ಕಳು ತುಂಬಾ ಚೆನ್ನಾಗಿ ಹೆಲ್ತಿ ಆಗಿ ಬಂದಿದ್ದಾವೆ, ಮತ್ತೆ ಆದ್ಮೇಲೆ ಬಳಸ್ತಾರೆ, ಅವರು ತುಂಬಾ ಹೆಲ್ತಿ ಆಗಿದ್ದಾರೆ. ಏನ್ ತಗೊಳ್ಳೋ ಮೆಡಿಸಿನ್ ಜೊತೆಗೆ ಇದೊಂದು ಒಳ್ಳೆ ಪೂರಕ ಆಹಾರ, ಸೊ ಹಾಗಾಗಿ ತುಂಬಾ ಬೇಗ ಅವ್ರು ರಿಕವರಿ ಆಗಿ ಎಸ್. ವೀಕ್ಷಕರೇ ನೋಡಿದ್ರಲ್ಲ, ಟು ಬಿ ಪ್ರಾಕ್ಟಿಕಲ್ ಆಗಿ ಅವರು ಹೇಳಿದ್ರು, ಪ್ರತಿಯೊಬ್ಬರು ಡಾಕ್ಟರ್ ಕೂಡ ಸೇವನೆ ಮಾಡ್ತಾ ಇದ್ದಾರಂತೆ. ಯಾಕಂದ್ರೆ ನಿಮ್ಮ ಆಯ್ಕೆ ಯಾವಾಗಲೂ ಮಾತೃ ಮಿಲೆಟ್ ಹೆಲ್ತ್ ಮಿಕ್ಸ್ ಆಗಲಿ, ಎಲ್ಲಾ ತರ ಮಿಲೆಟ್ಗಳು ಸಿಕ್ಕೇ ಸಿಗುತ್ತೆ, ಆದ್ರೂ ಇದು ಒಂದ್ಸಲ ಟ್ರೈ ಮಾಡಲೇಬೇಕಾಗುತ್ತೆ. ಬಿಕಾಸ್ ಇದು ವಿಶೇಷತೆಗಳು ಇದರಲ್ಲಿ ಜಾಸ್ತಿ ಇದಾವಂತೆ. ಹೆಚ್ಚು ಕಮ್ಮಿ 50-51 ಪದಾರ್ಥಗಳು ಇದರಲ್ಲಿ ಮಿಲೆಟ್ ಅಲ್ಲಿ ಕೂಡಿರುತ್ತೆ. ಯಾರು ಇದನ್ನ
ಬೇಡ ಅಂತ ಅನ್ನೇ ಬೇಡಿ, ಯಾಕಂದ್ರೆ ನೀವು ಒಂದ್ಸಲ ಇದನ್ನ ಟ್ರೈ ಮಾಡಿ, ಪ್ರತಿಯೊಂದು ಅಂಗಡಿಗಳಲ್ಲಿ ಇದು ಲಭ್ಯವಾಗಿರುತ್ತೆ. ಆದಷ್ಟು ಬೇಗ ಅದನ್ನ ಪರ್ಚೇಸ್ ಮಾಡಿ ಅದರ ರಿಸಲ್ಟ್ ಹೇಗಿರುತ್ತೆ ಅಂತ ನೀವು ಒಮ್ಮೆ ಟ್ರೈ ಮಾಡಿ. ಇದಾಗಿತ್ತು ವಿಶೇಷ ಕಾರ್ಯಕ್ರಮ, ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.